ನಮಸ್ಕಾರ, ಸುಪ್ರಭಾತಂ ನಲ್ಬೆಳಗು. ಋಷ್ಯಶೃಂಗಾಯ ಮುನಯೇ ವಿಭಾಂಡಕ ಸುತಾಯ ಚ ನಮಃ ಶಾಂತಾಧಿಪತಯೇ ಸದ್ಯಃ ಸದ್ವೃಷ್ಟಿ ಹೇತವೇ ವಿಭಾಂಡಕ ಸುತ ಶ್ರೀಮನ್ ಶಾಂತಾಪತಿರಕಲ್ಮಷಃ ಋಷ್ಯಶೃಂಗ ಇತಿ ಖ್ಯಾತಃ ಮಹಾವರ್ಷಂ ಪ್ರಯಚ್ಛತು. ಸರ್ವದಾರಿದ್ರ್ಯ ಉಂಟಾದಾಗ, ಸಕಲ ಕ್ಷೋಭೆಯಾದಾಗ, ಅನಾವೃಷ್ಟಿಯಾಗಿ ಬರಪೀಡಿತ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಬೆಳೆಗಳು ಬಾರದಿದ್ದಾಗ, ಜಾನುವಾರುಗಳು ಸೋತು ಸೊರಗುವಾಗ, ಮಳೆಯ ಕೃಪೆಗಾಗಿ ಋಷ್ಯಶೃಂಗ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕು ಎನ್ನುವುದಾಗಿ ನಮ್ಮಲ್ಲಿ ಶಾಸ್ತ್ರವಿದಿತವಾಗಿದೆ. ಅಂತಹ ಋಷ್ಯಶೃಂಗ ಮಹಾಮುನಿಯ ಕಥೆಯನ್ನು ಈ ದಿನದ ಸಂಚಿಕೆಯಲ್ಲಿ ತಮಗಾಗಿ ನಾವು ತಿಳಿಸ್ತಿದ್ದೇವೆ. ಕೇವಲ ಪರಮೇಶ್ವರ ಧ್ಯಾನದಲ್ಲಿ ಪ್ರಸಂಗವಶಾತ್ ಈ ಋಷ್ಯಶೃಂಗರ ಕಥೆಯನ್ನು ನಿಮಗಾಗಿ ಹೇಳ್ತಾ ಇದ್ದೇವೆ. ವಿಭಾಂಡಕ ಮುನಿಗೂ ಅಪ್ಸರೆ ಊರ್ವಶಿಗೂ ಆದ ಆ ಪ್ರೇಮ ಸಲ್ಲಾಪದ ಕ್ಷಣ ಮಾತ್ರದ ದೃಷ್ಟಿಯ ವಿನಿಮಯದಿಂದ ಮಾತ್ರ ಋಷ್ಯಶೃಂಗರು ಜಿಂಕೆಯ ಹೊಟ್ಟೆಯಿಂದ ಹುಟ್ಟಿದ್ದಾರೆ. ಒಂದು ಕೋಡುಳ್ಳ ಈ ಮುನಿಯನ್ನು, ಗಂಡು ಮಗುವನ್ನು ಜಿಂಕೆ ಹೆತ್ತದ್ದರಿಂದ ಅದನ್ನು ಆ ವಿಭಾಂಡಕ ಮುನಿಯು ತನ್ನ ಆಶ್ರಮದಲ್ಲೇ ಬೆಳೆಸ್ತಾ ಇದ್ದಾನೆ. ತನ್ನ ಆಶ್ರಮದಲ್ಲಿ ಬೆಳೆಸುತ್ತಾ ಇದ್ದಂತಹ ಮಗುವಿಗೆ ಚೌಲ ಉಪನಯನ ಎಲ್ಲವನ್ನು ಮಾಡಿ ಒಂದು ವಯಸ್ಸು ಪ್ರಾಪ್ತವಾದ ಮೇಲೆ ವೈರಾಗ್ಯವನ್ನು, ಮುನಿಗೆ ಅತ್ಯಂತ ಶೋಭಾಯಮಾನವಾದ ವೈರಾಗ್ಯವನ್ನು ತಳೆದು ಅಲ್ಲಿಂದ ಆತ ಹೊರಟಿದ್ದಾನೆ. ಮತ್ತೆ ಋಷ್ಯಶೃಂಗರ ಕಥೆ ಏನಪ್ಪ ಎನ್ನುವುದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೆವು. ತಂದೆಯು ಗತಿಸಿ ಹೋದ ನಂತರದಲ್ಲಿ ಮಲ್ಲಿಕಾರ್ಜುನಾಭಿಧಾನದ ಲಿಂಗದಲ್ಲಿ ತಂದೆಯು ಐಕ್ಯನಾದ ನಂತರದಲ್ಲಿ ಮಗ ಋಷ್ಯಶೃಂಗ ಅಪಾರವಾದ ತಪೋನಿರತನಾಗಿದ್ದನು. ಯಾವುದೋ ಒಂದು ಕ್ಷಣದ ಮನಸ್ಸು ಜಾರಿದ್ದರಿಂದ ಇಂತಹ ಜನ್ಮ ಪ್ರಾಪ್ತವಾಗಬೇಕಾಯಿತು. ಆದರೆ ಹುಟ್ಟಿದ್ದು ಕಶ್ಯಪಸುತನಾದಂತಹ, ಆ ಒಂದು ಗೋತ್ರೋತ್ಪನ್ನನಾದಂತಹ ವಿಭಾಂಡಕ ಮುನಿಯ ಮಗನಾಗಿ. ಹಾಗಾಗಿ ಸದಾಕಾಲ ತಪೋನಿರತನಾಗಿದ್ದನು. ಆತ ತಪಸ್ಸು ಮಾಡಿದಂತಹ ಪರಮ ಪುಣ್ಯತಮವಾದ ಶಾಂತಿಧಾಮ ಯಾವುದಿದೆಯೋ ಅದೇ ಇಂದು ನಾವೆಲ್ಲ ಪೂಜೆಗೈಯುವಂತಹ ಶೃಂಗಗಿರಿ ಅಥವಾ ತತ್ಸಮರೂಪವಾಗಿ ಶೃಂಗೇರಿ ಎನ್ನುವಂತಹ ಯಾವ ಕ್ಷೇತ್ರವನ್ನು ಹೇಳ್ತೇವೋ ಅದು ಋಷ್ಯಶೃಂಗರು ತಪಸ್ಸು ಮಾಡಿದಂತಹ ಸ್ಥಳ. ಈ ಪುಣ್ಯಕ್ಷೇತ್ರಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಶಿಷ್ಯರನ್ನೊಡಗೂಡಿಕೊಂಡು ಅತ್ತಲೂ ಬಂದಿದ್ದಾರೆ. ಭಾಗೀರಥಿ ನದಿಯನ್ನು ಹೋಲುವ, ಅರ್ಥಾತ್ ಗಂಗಾ ನದಿಯನ್ನು ಹೋಲುವಂತಹ ಪರಮ ಪಾವನವಾದ ವರಾಹ ಪರ್ವತದಲ್ಲಿ ಜನಿಸಿದ, ಪರೋಪಕಾರಾರ್ಥವಾಗಿಯೇ ಭೂಮಿಯಲ್ಲಿ ಪ್ರವಹಿಸುವಂತಹ ಪುಣ್ಯತಮ ತುಂಗಾ ನದಿ ಪೂರ್ವಾಭಿಮುಖವಾಗಿ ಪ್ರವಹಿಸುತ್ತಾ ಉತ್ತರಕ್ಕೆ ತಿರುಗಿ ಹರಿಯುತ್ತಾ ಈ ಶೃಂಗಗಿರಿ ಕ್ಷೇತ್ರದಲ್ಲಿ ಪರಮ ಶೋಭಾಯಮಾನವಾಗಿ ವಿರಾಜಿಸುತ್ತೆ. ಗಂಗಾ ಸ್ನಾನಂ ತುಂಗಾಪಾನಂ ಅಂತ ಹೇಳ್ತೇವೆ. ಗಂಗೆಯ ಸ್ನಾನದಿಂದ ಯಾವ ಪುಣ್ಯ ಲಭಿಸುತ್ತೋ ಅದು ತುಂಗಾ ನದಿ ನೀರಿನ ಪಾನದಿಂದ ಲಭಿಸುತ್ತೆ ಅನ್ನೋದನ್ನು ಹಿರಿಯರು ಹೇಳ್ತಾರೆ. ಗಂಗಾ ಸ್ನಾನಂ ತುಂಗಾ ಪಾನಂ ಅಂತ. ಅಷ್ಟೊಂದು ಪವಿತ್ರವಾದಂತಹ ವರಾಹ ಪರ್ವತದಲ್ಲಿ ಜನಿಸಿದಂತಹ ತುಂಗಾ ನದಿಯಿಂದ ಸುಶೋಭಾಯಮಾನವಾಗಿರುವಂತಹ ಕ್ಷೇತ್ರ ಶೃಂಗಗಿರಿ ಕ್ಷೇತ್ರ. ಈ ಪುಣ್ಯ ನದಿಯ ಉತ್ತರ ದಿಗ್ಭಾಗದಲ್ಲಿ ಶೋಭಾಯಮಾನವಾಗಿರುವಂತಹ ಗಿರಿ ಶೃಂಗಗಳ ನಡುವೆ ಮಹದುನ್ನತವಾದ ಒಂದು ಶಿವಾಲಯವುಂಟು. ಅಲ್ಲಿ ಮಲ್ಲಿಕಾರ್ಜುನನೆಂಬ ಪುಣ್ಯನಾಮದಿಂದ ಸ್ವಾಮಿ ಶಿವ ಸಾಕ್ಷಾತ್ ರೂಪದಲ್ಲಿ ವಿರಾಜಮಾನನಾಗಿದ್ದಾನೆ ಅನ್ನೋದನ್ನು ನಾವೆಲ್ಲ ನೋಡ್ತೇವೆ. ಇಂತಹ ಪುಣ್ಯತಮ ಶಿವಕ್ಷೇತ್ರದಲ್ಲಿ ಅಂತರೀಂದ್ರಿಯ ನಿಗ್ರಹ ಶಕ್ತಿ ಎನ್ನತಕ್ಕಂತಹ ಶಮೆಯನ್ನು, ಬಹಿರಿಂದ್ರಿಯ ಶಕ್ತಿ ಎನ್ನುವಂತಹ ದಮೆಯನ್ನು ಅನುಗ್ರಹ ಮಾಡುತ್ತಾ ಅನಂತರಾದ ಶಿಷ್ಯರು ಶ್ರದ್ಧಾ ಸಮನ್ವಿತರಾಗಿ ಶಂಕರ ಭಗವತ್ಪಾದರ ಸೇವೆಯನ್ನು ಮಾಡಿಕೊಂಡು ಅಲ್ಲಿ ಬಂದಿದ್ದಾರೆ.
ಅನೇಕ ದಿನಗಳು ಇಲ್ಲಿ ಕಳೆದಿದ್ದಾರೆ. ಎಲ್ಲಿ ಯಾವ ಮಹಾಪುಣ್ಯ ಕ್ಷೇತ್ರದಲ್ಲಿ ಕಪ್ಪೆಯೊಂದು ಪ್ರಸವಿಸುತ್ತಿದ್ದಾಗ ಬದ್ಧವೈರಿಯಾದ ಹಾವು ಹೆಡೆಬಿಚ್ಚಿ ಅದಕ್ಕೆ ರಕ್ಷಣೆ ಕೊಟ್ಟಿದೆಯೋ ಇಂತಹ ಸ್ಥಳವೇ ತಾಯಿಯ ಪೀಠವನ್ನು ನೆಲೆಗೊಳಿಸುವುದಕ್ಕಾಗಿ ತಾಯಿಯ ಒಂದು ಪೂರ್ಣಾನುಗ್ರಹಕ್ಕಾಗಿ ಅಲ್ಲಿ ಆಕೆಯನ್ನು ಸಂಲಗ್ನಗೊಳಿಸುವುದಕ್ಕಾಗಿ ಇದೇ ಪರಮ ಪ್ರಶಸ್ತವಾದ ಸ್ಥಳ ಎನ್ನುವುದಾಗಿ ಆಚಾರ್ಯ ಶಂಕರ ಭಗವತ್ಪಾದರು ಅಲ್ಲಿ ನಿರ್ಧಾರವನ್ನು ಮಾಡಿ ಇಲ್ಲಿ ದಕ್ಷಿಣಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ತಾಯಿ ಶಾರದಾದೇವಿಯನ್ನು ನೆಲೆ ನಿಲ್ಲಿಸಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಸುವಕ್ಷೋಜ ಕುಂಭಾಂ ಸುಧಾಪೂರ್ಣ ಕುಂಭಾಂ ಇತ್ಯಾದಿಯಾಗಿ ಶಾರದಾ ಭುಜಂಗವನ್ನು ಹಾಡುತ್ತಾ ಭಜೇ ಶಾರದಾಂಬಾಂ ಅಜಸ್ರಂ ಮದಂಬಾಂ ಎನ್ನುವುದಾಗಿ ಹಾಡುತ್ತಾ ಆಕೆಯನ್ನು ಅಲ್ಲೇ ಸ್ಥಿರಗೊಳಿಸಿದ್ದಾರೆ. ಸರಸ್ವತಿ ಸಾಕ್ಷಾತ್ ರೂಪದಿಂದ ಶೃಂಗಗಿರಿಯಲ್ಲಿ ನೆಲೆಸಿದ್ದಾಳೆ ಎನ್ನಲಿಕ್ಕೆ ಆಚಾರ್ಯ ಶಂಕರ ಭಗವತ್ಪಾದರು ಪ್ರಾತಸ್ಮರಣೀಯರಾಗಿದ್ದಾರೆ. ನಾವೆಲ್ಲ ಕಿಂಚಿತ್ತಾದರೂ ವಿದ್ಯೆಯನ್ನು ಪಡೆಯುತ್ತಿದ್ದೇವೆ ಎನ್ನುವುದಾದರೆ ಅದು ಆ ತಾಯಿ ಸರಸ್ವತಿಯ ಕಟಾಕ್ಷವೂ ಆ ಕಟಾಕ್ಷವು ನಮಗೆ ದೊರೆಯಲಿಕ್ಕೆ ಕಾರಣಕರ್ತರಾದ ಗುರು ಶಂಕರ ಭಗವತ್ಪಾದರ ಪೂರ್ಣಾನುಗ್ರಹವೂ ಕಾರಣ ಅನ್ನೋದನ್ನು ನಾವೆಲ್ಲರೂ ಮನಗಾಣಬೇಕು. ಅನೇಕ ದಿನಗಳು ಈ ಶೃಂಗಗಿರಿಯ ಪುಣ್ಯತಮ ಕ್ಷೇತ್ರದಲ್ಲಿ ಗುರು ಶಂಕರ ಭಗವತ್ಪಾದರು ತಮ್ಮ ಶಿಷ್ಯರೊಡನೆ ವಾಸವಿದ್ದಾರೆ. ಸುಮುಹೂರ್ತದಲ್ಲಿ ತುಂಗಾ ನದಿ ತೀರದಲ್ಲಿ ಶಾಸ್ತ್ರವಿಹಿತವಾಗಿ ಶಂಕುಸ್ಥಾಪನೆಯನ್ನು ಮಾಡಿ ಉತ್ತಮೋತ್ತಮವಾದಂತಹ ಪರಮ ರಮ್ಯ ದೇವಾಲಯವನ್ನು ಇಲ್ಲಿ ರಚನೆ ಮಾಡಿಸಿದ್ದಾರೆ. ಈ ದಿವ್ಯವಾದ ಮಂದಿರದಲ್ಲಿ ಶಾರದಾಮಾತೆಯ ತಾಯಿ ಶಾರದಾಂಬೆಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಶಾರದೆಯನ್ನೇ ಪ್ರತಿಷ್ಠೆ ಮಾಡಲಿಕ್ಕೆ ಕಾರಣವೇನು ನೋಡೋಣ ವಿರಾಮದ ನಂತರ. ಸರಸವಾಣಿಯಾಗಿ ದೂರ್ವಾಸ ಮುನಿಯಿಂದ ಶಾಪವನ್ನು ಪಡೆದು ಯಾವ ಸರಸ್ವತೀದೇವಿ ಭೂಲೋಕಕ್ಕೆ ಬಂದಿದ್ದಳೋ, ಯಾವ ಯತಿವರ್ಯರೊಡನೆ ವಾದ ಮಾಡಿ ಪರಾಜಿತಳಾಗಿ ತನ್ನ ಶಾಪದೋಷವನ್ನು ಕಳೆದುಕೊಂಡು ಮತ್ತೆ ಸತ್ಯಲೋಕಕ್ಕೆ ತೆರಳಿದಳೋ, ಆ ತಾಯಿ ಸರಸ್ವತಿ ಅಜಸತಿ ನಿಜವಾಗಿ ವಿದ್ಯಾಧಿದೇವತೆ. ಆಕೆಯ ಒಂದು ಅನುಗ್ರಹ ದೊರೆತು ಬಿಟ್ಟರೆ ಅವಿದ್ಯೆಯು ನಾಶವಾಗಿ ಅನಕ್ಷರತೆಯು ನಾಶವಾಗಿ ಎಲ್ಲರಲ್ಲಿ ವಿದ್ಯೆಯ ಬೆಳಕು ವಿವೇಕದ ಬೆಳಕು ಹುಟ್ಟುತ್ತೆ ಎನ್ನುವ ಕಾರಣದಿಂದ ತಾಯಿ ಜ್ಞಾನಶಕ್ತಿ ಸ್ವರೂಪಿಣಿ ಸರಸ್ವತಿ ಮಾತೆಯನ್ನು ಅಪಾರವಾದ ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥನೆ ಮಾಡಿ ಆ ಬ್ರಹ್ಮಲೋಕಕ್ಕೆ ಹೊರಡುತ್ತಿದ್ದಂತಹ ತಾಯಿಯನ್ನು ಅಪೇಕ್ಷೆ ಪಟ್ಟುಕೊಂಡು ಅವಳನ್ನು ಪ್ರಾರ್ಥನೆ ಮಾಡಿಕೊಂಡು ಚತುರಾಮ್ನಾಯ ಪೀಠಗಳಲ್ಲಿ ಬಂದು ನೆಲೆಸಬೇಕಂತ ಗುರುವರ್ಯರು ಶಂಕರರು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಸರಸ್ವತಿ ಅಸ್ತು ಎನ್ನುವ ವಾಗ್ದಾನವನ್ನು ಮಾಡಿದ್ದಾಳೆ. ತದ್ವತ್ ಈ ರಮ್ಯವಾದ ದೇವಾಲಯದಲ್ಲಿ ಪರಮ ಮಂಗಲ ಸ್ವರೂಪವಾದ ಶಾರದಾ ವಿಗ್ರಹದಲ್ಲಿ ಶ್ರೀ ಶಾರದಾಂಬೆಯು ಲೀಲಾ ವಿಭೂತಿ ಎಂಬ ಕಲೆಯಿಂದ ಬಂದು ನೆಲೆಸಲಿಕ್ಕಾಗಿ ತಾಯಿ ಲೀಲಾ ವಿಭೂತಿ ಎಂಬ ಕಲೆಯಿಂದ ಇಲ್ಲಿ ಶಾರದಾ ರೂಪದಲ್ಲಿ ಪೂರ್ಣ ಸತ್ಯ ರೂಪದಲ್ಲಿ ತಾಯಿ ಈ ವಿಗ್ರಹದಲ್ಲಿ ನೆಲೆಸಿದ್ದಾಳೆ. ಅಂತಹ ಶಾರದಾಂಬೆಯನ್ನು ಯಾರೆಲ್ಲ ನುತಿಸಿ ಸ್ತುತಿಸಿ ಬರ್ತಾರೋ ಅವರಿಗೆ ಪೂರ್ಣಾನುಗ್ರಹವನ್ನು ವಿದ್ಯೆಯ ಬಲವನ್ನು ಕೊಡಬೇಕು, ಸಕಲರಿಗೂ ವಿದ್ಯಾಶಕ್ತಿಯನ್ನು ನೀಡಬೇಕು ಎನ್ನುವುದಾಗಿ ಸ್ವಾಮಿಗಳು ಶಂಕರ ಭಗವತ್ಪಾದರು ಆಕೆಯನ್ನು ದೀನರಾಗಿ ಪ್ರಾರ್ಥನೆ ಮಾಡಿದ್ದಾರೆ. ತದನಂತರದಲ್ಲಿ ಅಲ್ಲಿ ದಿವ್ಯ ದಕ್ಷಿಣಾಮ್ನಾಯ ಪೀಠವನ್ನು ಸಂಸ್ಥಾಪನೆ ಮಾಡಿ ಬೃಹಸ್ಪತಿಯ ಅಂಶ ಸಂಜಾತನಾದಂತಹ ಸುರೇಶ್ವರಾಚಾರ್ಯರನ್ನು ಕರೆದು ಪರಮ ಪ್ರೇಮದಿಂದ ಆತನನ್ನು ಆಮ್ನಾಯ ಪೀಠದಲ್ಲಿ ನೆಲೆಗೊಳಿಸಿ ಶಾಸ್ತ್ರವಿಧಿತವಾಗಿ ಯೋಗ ಪಟ್ಟವನ್ನು ಕಟ್ಟಿ ಉಳಿದ ಎಲ್ಲ ಶಿಷ್ಯರುಗಳನ್ನು ಕರೆದು ಜಗದ್ಗುರು ಶ್ರೀ ಶಂಕರರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಈ ರೀತಿಯಾಗಿ ಶಿಷ್ಯರನ್ನು ನಿಯಮಿಸಿದ್ದಾರೆ. ಮದೀಯ ಕರಕಮಲ ಸಂಜಾತನಾದಂತಹ ಈ ಕಮಲ ಸಂಜಾತನು ಸುರೇಶ್ವರಾಚಾರ್ಯನು ದಕ್ಷಿಣಾಮ್ನಾಯ ಪೀಠದಲ್ಲಿ ಚಿರಕಾಲ ನೆಲೆಸಿ ಧರ್ಮ ರಕ್ಷಣೆಯನ್ನು ಮಾಡಲಿ ಎನ್ನುವುದಾಗಿ
ಸುರೇಶ್ವರಾಚಾರ್ಯರನ್ನು ಅನುಗ್ರಹಿಸಿದ್ದಾರೆ. ಅವಿರತವಾದ ಧನಧಾನ್ಯ ಸಂಪತ್ತುಗಳಿಗಾಗಿ ಆಲೋಚನೆಯನ್ನು ಮಾಡಿ ಸಕಲ ಸಮರ್ಥತೆಯಿಂದ ಒಡಗೂಡಿತಂತಹ ಒಂದು ಭೂತವನ್ನು ಕರೆದು ಶೃಂಗಗಿರಿ ಭಟ್ಟ ಎನ್ನುವಂತಹ ಹೆಸರನ್ನು ಆ ಭೂತಕ್ಕೆ ಕೊಟ್ಟು ಸಕಲೋಪಕರಣಗಳನ್ನು ಯಥೇಚ್ಛವಾಗಿ ಒದಗಿಸುವಂತೆ ಭೂತನಿಗೆ ನಿಯಮನವನ್ನು ಮಾಡಿ ಕಾರ್ಯಾನುಕೂಲವನ್ನು ಮಾಡಿದ್ದಾರೆ. ಆತ್ಮೀಯರೇ, ನಮ್ಮಲ್ಲೆಲ್ಲ ಒಂದು ಅಪಾರ್ಥ ಕಲ್ಪಿಸಿಕೊಂಡಿದ್ದೇವೆ. ಭೂತ ಎಂದು ಕೂಡಲೇ ಪೀಡಿಸುವಂತಹ ಮಹಾದುಷ್ಟಶಕ್ತಿ ಎನ್ನುವುದಾಗಿ. ಅಸ್ತೀತಿ ಭೂತ, ಯಾವುದು ಅಸ್ತಿತ್ವದಲ್ಲಿದೆಯೋ ಅದು ಭೂತ. ಭೂತ ಎಂದರೆ ಭವಿತವಾದದ್ದು, ಜನ್ಮ ಪಡೆದದ್ದು ಎನ್ನುವ ಅರ್ಥವಷ್ಟೇ. ಹಾಗಾಗಿ ಒಂದು ಭೂತವನ್ನು ಕರೆದು ಅದಕ್ಕೆ ಶೃಂಗಗಿರಿ ಭಟ್ಟ ಎನ್ನುವ ಹೆಸರು ಕೊಟ್ಟು ಇಲ್ಲಿ ಯಥೇಚ್ಛವಾಗಿ ಸಾಮಾನು ಸರಂಜಾಮುಗಳನ್ನು ತಾನು ಒದಗಿಸಬೇಕು ಎನ್ನುವಂತಹ ಕೆಲಸವನ್ನು ಕೊಟ್ಟು ಕಾರ್ಯಾನುಕೂಲ ಮಾಡಿದವರು ಶಂಕರ ಭಗವತ್ಪಾದರು. ಹಾಗಾಗಿ ನೀವು ಎಂದೇ ಯಾವಾಗಲೇ ಶೃಂಗೇರಿಗೆ ಹೋದರೂ ಕೂಡ ಭೋಜನವಿಲ್ಲ ಎನ್ನುವುದಾಗಿಯೋ ಅಥವಾ ಕ್ಷಾಮದಿಂದಲೋ ನರಳೋದಿಲ್ಲ. ಭೂತ ಶೃಂಗಗಿರಿ ಭಟ್ಟ ಅಲ್ಲಿ ಸದಾಕಾಲ ಕಾಯ್ದುಕೊಂಡಿದ್ದು ಎಲ್ಲರ ಒಂದು ಸಮೃದ್ಧಿಯನ್ನು ಕಾಯ್ದುಕೊಂಡಿದೆಯಂತೆ. ಮನೋನೈರ್ಮಲ್ಯಕ್ಕಾಗಿ ಪರಮ ಪುನೀತವಾದಂತಹ ಈ ಕ್ಷೇತ್ರದಲ್ಲಿ ಮತ್ತೊಬ್ಬ ಶಿಷ್ಯ ಆನಂದಗಿರಿ ಎನ್ನುವವನನ್ನು ಯತಿವರರು ಇಲ್ಲಿ ಕರುಣಾದೃಷ್ಟಿಯಿಂದ ನೋಡಿದ್ದಾರೆ. ಆ ಆನಂದಗಿರಿ ಯತಿವರರನ್ನು ಇದೀಗ ಸಂಸೇವೆ ಮಾಡುತ್ತಿದ್ದಾನೆ. ಅವನ ಅಚ್ಛನ್ನ ಭಕ್ತಿಗೆ, ಗುರುಸೇವೆಗೆ ಒಲಿದು ಗುರುಗಳು ಕೂಡ ಕೃಪಾದೃಷ್ಟಿಯನ್ನು ತೋರಿದ್ದಾರೆ. ಒಂದು ದಿವಸ ಒಂದು ಅಚ್ಚರಿಯ ಸ್ವಾರಸ್ಯಕರ ಘಟನೆ ನಡೆದಿದೆ. ಈ ಅಚ್ಚನ್ನ ಭಕ್ತ ಆನಂದಗಿರಿ ಗುರುಗಳ ಬಟ್ಟೆಯನ್ನು ತೊಳೆಯಲಿಕ್ಕಾಗಿ ತುಂಗಾ ನದಿಗೆ ಹೋಗಿದ್ದಾನೆ. ಶಾಂತಿ ಪಾಠಕ್ಕಾಗಿ ಇತರ ಶಿಷ್ಯರೆಲ್ಲರೂ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆಗ ಗುರುಗಳು ಹೇಳಿದ್ದಾರೆ, ನೋಡಿ, ಬಟ್ಟೆ ಒಗೆಯಲಿಕ್ಕಾಗಿ ತುಂಗಾ ನದಿಗೆ ಶಿಷ್ಯ ಆನಂದಗಿರಿ ಹೋಗಿದ್ದಾನೆ. ಆತ ಮರಳಿ ಬಂದ ಮೇಲೆ ಶಾಂತಿ ಪಾಠವನ್ನು ಎಲ್ಲರಿಗೂ ಒಟ್ಟಾಗಿ ಮಾಡುತ್ತೇನೆ ಎನ್ನುವುದಾಗಿ ಗುರುಗಳು ಹೇಳಿದ್ದಾರೆ. ಆನಂದಗಿರಿಯ ಮೇಲಣ ತಿರಸ್ಕಾರ ಬುದ್ಧಿಯಿಂದ, ಅಸೂಯೆಯಿಂದ ಸಾಹಂಕಾರನಾದಂತಹ ಪದ್ಮಪಾದ ಗಿರಿಗೆ ಪಾಠ ಹೇಳುವುದು ಜಡವಾದ ಗೋಡೆಗೆ ಪಾಠ ಹೇಳಿದಂತೆಯೇ ಸರಿ ಎನ್ನುವುದಾಗಿ ಅತಿಯಾದ ಅಪಹಾಸ್ಯದ ಮಾತನ್ನಾಡಿಬಿಟ್ಟಿದ್ದಾರೆ. ಈತ ಮನೋನೈರ್ಮಲ್ಯವನ್ನು ಹೊಂದಲೇಬೇಕು, ಆನಂದಗಿರಿಗೆ ಚತುರ್ದಶ ವಿದ್ಯೆಗಳೂ ಲಭಿಸಬೇಕು ಎನ್ನುವುದಾಗಿ ಗುರುಗಳು ಶಂಕರರು ಮನಸ್ಸಿನಲ್ಲಿ ವರಪ್ರದಾನ ಮಾಡಿದ್ದಾರೆ. ನಿಜವಾದ ಗುರುವಿನ ಲಕ್ಷಣವಲ್ಲವೇ? ಶಿಷ್ಯನಾದವನು ತಪ್ಪು ದಾರಿಗೆ ಹೋಗುತ್ತಿದ್ದರೆ ಅವನನ್ನು ತಿದ್ದಬೇಕು. ಕೇಳುವ ಮಟ್ಟವನ್ನು ಮೀರಿದ್ದಾನೆ ಎಂದ ಮೇಲೆ ಮನೋನೈರ್ಮಲ್ಯ ಇವನಿಗೆ ಪ್ರಾಪ್ತಿಯಾಗಲಿ ಎನ್ನುವಂತಹ ವರವನ್ನು ತಮ್ಮ ಮನದೊಳಗೇ ಕೊಟ್ಟುಕೊಂಡಿದ್ದಾರಂತೆ. ಆ ಬಟ್ಟೆ ತೊಳೆಯಲು ಹೋದ ಆನಂದಗಿರಿಗೆ ಚತುರ್ದಶ ವಿದ್ಯೆಗಳೂ ಪ್ರಾಪ್ತವಾಗಲಿ ಎನ್ನುವಂತಹ ವರವನ್ನು ಕೂಡ ಕೊಟ್ಟಿದ್ದಾನಂತೆ. ಗುರು ಶಂಕರರಿತ್ತಂತಹ ಈ ವರದ ಪರಮಾನುಗ್ರಹದಿಂದ ಅತ್ತ ಬಟ್ಟೆ ತೊಳೆಯುತ್ತಿದ್ದಂತಹ ಆನಂದಗಿರಿಗೆ ಅದೇನೋ ಮಹದಾನಂದ ಬ್ರಹ್ಮಾನಂದ ಅದೇ ಕ್ಷಣದಲ್ಲಿ ಪ್ರಚುರವಾದಂತೆ ಭಾಸವಾಗಿ ತತ್ಕ್ಷಣದಲ್ಲಿ ಅಪಾರ ವಿದ್ಯಾ ಪಾಂಡಿತ್ಯ ದೊರೆತು ಬಿಟ್ಟಿದೆಯಂತೆ. ಚತುರ್ದಶ ವಿದ್ಯೆಗಳಲ್ಲೂ ಕೂಡ ಈತನಿಗೆ ಮೇಲುಗೈ ಸಾಧಿತವಾಗಿ ಬಿಟ್ಟಿದೆಯಂತೆ. ಆತ ಮಠಕ್ಕೆ ಹಿಂದಿರುಗಿ ಬರುವಾಗಲೇ ಮಾರ್ಗ ಮಧ್ಯದಲ್ಲೇ ಲೋಕ ಸಮಸ್ತ ವೇದಾಂತ ಸಾರವನ್ನು ಬೋಧಿಸುವಂತೆ ರಮ್ಯ ರಮಣೀಯವಾದ ಅತ್ಯಂತ ಸುಶ್ರಾವ್ಯವಾದ ತೋಟಕ ವೃತ್ತ ಸರಣಿಯಿಂದ ಕೂಡಿದಂತಹ 5 ಶ್ಲೋಕಗಳನ್ನು ರಚನೆ ಮಾಡಿದ್ದಾನಂತೆ. ಬಟ್ಟೆ ತೊಳೆದು ಬರುತ್ತಿರುವ ಮಾರ್ಗ ಮಧ್ಯದಲ್ಲೇ 5 ಶ್ಲೋಕಗಳನ್ನೊಳಗೊಂಡ ತೋಟಕ ವೃತ್ತದಲ್ಲಿ ಶ್ಲೋಕ ರಚನೆಯನ್ನು ಮಾಡಿ ತಾನು ಬಂದು ಗುರುಸನ್ನಿಧಾನವನ್ನು ಸೇರಿ ಗುರುಗಳ ಪಾದಕಮಲಗಳಿಗೆ ಆ ಸ್ತೋತ್ರವನ್ನು ಅರ್ಪಣೆ ಮಾಡಿದ್ದಾರಂತೆ. ಆ ತೋಟಕ ವೃತ್ತದಲ್ಲಿನ ಶ್ಲೋಕಗಳನ್ನು ಕೇಳಿ ಸುತ್ತಮುತ್ತಲಿದ್ದ ಎಲ್ಲ ಶಿಷ್ಯರು ನಿರ್ಮಲ ಚಿತ್ತರಾಗಿದ್ದಾರಂತೆ. ಗುರುಗಳು ಅತ್ಯಾನಂದದಿಂದ ಹೇಳಿದ್ದಾರಂತೆ, ಸಕಲ ವಿದ್ಯೆಗಳನ್ನು ಪಡೆದು ತೋಟಕ ವೃತ್ತದಲ್ಲಿ ಶ್ಲೋಕ ರಚನೆ ಮಾಡಿದ ನೀನು ಇನ್ನು ಮುಂದೆ
ತೋಟಕಾಚಾರ್ಯ ಎನ್ನುವಂತಹ ಅಭಿಧಾನದಿಂದ ಲೋಕವಿಖ್ಯಾತಿಯನ್ನು ಹೊಂದು ಎನ್ನುವುದಾಗಿ ಹೇಳಿದ್ದಾರಂತೆ. ಕಥೆಯ ಈ ವಿಸ್ತೃತಿ ಮುಂದೆ ಹೇಗೆ ಸಾಗಿದೆ ನೋಡೋಣ ವಿರಾಮದ ನಂತರ. ಪದ್ಮಪಾದಾಚಾರ್ಯ, ಸುರೇಶ್ವರಾಚಾರ್ಯ, ಹಸ್ತಾಮಲಕಾಚಾರ್ಯ ಈ ಮೂವರೊಡನೆ ಇದೀಗ ತೋಟಕಾಚಾರ್ಯರೂ ಕೂಡ ಅರ್ಥಾತ್ ಆನಂದಗಿರಿಯೂ ಕೂಡ ಸೇರಿದ್ದಾರೆ. ಪ್ರಮುಖ ಶಿಷ್ಯರಾಗಿ ನಾಲ್ವರು ಗುರುಗಳ ಅನುಯಾಯಿಗಳಾಗಿ ಸದಾ ಗುರುಸೇವಾ ದುರಂಧರರಾಗಿ ಅಲ್ಲಿ ವಿರಾಜಮಾನರಾಗಿದ್ದಾರೆ. ನಾಲ್ಕು ವೇದಗಳು ಋಗ್ಯಜುಸ್ಸಾಮವೇ ಅಥರ್ವಣ ವೇದಗಳು, ನಾಲ್ಕು ಮೋಕ್ಷಗಳನ್ನು ಹೋಲುವಂತಹ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಮತ್ತು ಸಾಯುಜ್ಯಗಳು, ಇವುಗಳನ್ನು ಹೋಲುವಂತಹ ಸುರೇಶ್ವರಾಚಾರ್ಯ, ಪದ್ಮಪಾದಾಚಾರ್ಯ, ಹಸ್ತಾಮಲಕಾಚಾರ್ಯ, ತೋಟಕಾಚಾರ್ಯ ಎಂಬಂತಹ ನಾಲ್ಕು ಶಿಷ್ಯೋತ್ತಮರು ಗುರುಗಳೊಟ್ಟಿಗೆ ಚತುರ್ದಶ ಲೋಕದೀಪಕರಾಗಿ ಅಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಶಿಷ್ಯರನ್ನೊಡಗೂಡಿಕೊಂಡು ಅಪಾರವಾದ ಧರ್ಮಬೋಧೆಯನ್ನು, ಅದ್ವೈತಾಮೃತ ಬೋಧೆಯನ್ನು ಗುರು ಶಂಕರರು ತ್ರಿನೇತ್ರಾಂಶಾವತಾರಿಗಳಾಗಿ ಮಾಡುತ್ತಾ ಇರಲಾಗಿ ತಮ್ಮ ಶಿಷ್ಯರಿಂದ ಬ್ರಹ್ಮಸೂತ್ರಗಳ ಭಾಷ್ಯಕ್ಕೆ ವಾರ್ತಿಕ ರಚನೆಯನ್ನು ಮಾಡಿಸಬೇಕೆಂದಾಗ ಪದ್ಮಪಾದಾಚಾರ್ಯನೂ ಹಸ್ತಾಮಲಕಾಚಾರ್ಯನೂ ಇನ್ನೊಬ್ಬರು ಮಾಡಲಿ ಎನ್ನುವಂತಹ ವಾಗ್ವಾದವನ್ನು ಮಾಡುತ್ತಾ ಇದ್ದಾರಂತೆ. ಗುರುಗಳು ನಕ್ಕು ಹಸ್ತಾಮಲಕರ ಪೂರ್ವ ಕಥೆಯನ್ನು ಇಲ್ಲಿ ಹೇಳಿದ್ದಾರಂತೆ. ಪೂರ್ವದಲ್ಲಿ ಯಮುನಾ ನದಿ ತೀರದಲ್ಲಿ ಸದಾಚಾರ ಸಂಪನ್ನನಾದಂತಹ ಒಬ್ಬ ಸಿದ್ಧ ಪುರುಷ ನವವಿಧ ಭಕ್ತಿಗಳಿಂದೊಡಗೂಡಿಕೊಂಡು ಪರಮೇಶ್ವರನನ್ನು ಭಜಿಸುತ್ತಾ ತಪಸ್ಸು ಮಾಡುತ್ತಿದ್ದನು. ಆ ಸಮಯದಲ್ಲಿ ಒಬ್ಬ ಸ್ತ್ರೀ, ಸಜ್ಜನ ಕುಲ ಸಂಜಾತೆಯಾದ ಒಬ್ಬ ಸ್ತ್ರೀ ತನ್ನ ಗಂಡು ಮಗುವಿನೊಂದಿಗೆ ಅಲ್ಲಿಗೆ ಬಂದು ಆ ಸಿದ್ಧ ಪುರುಷನ ಮುಂದೆ ಮಗುವನ್ನು ಬಿಟ್ಟು ಆತನಿಗೆ ಕೈಮುಗಿದು, ಸ್ವಾಮಿ, ನಾನು ಈ ನದಿಯಲ್ಲಿ ಸ್ನಾನವನ್ನು ಆಚರಿಸಿ ಬರುವವರೆಗೂ ದಯಮಾಡಿ ಈ ನನ್ನ ಮಗುವನ್ನು ರಕ್ಷಣೆ ಮಾಡಿರಿ ಎನ್ನುವುದಾಗಿ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯಪುತ್ರಿಯಾದ ಯಮುನಾ ನದಿಯಲ್ಲಿ ಸ್ನಾನಾರ್ಥವಾಗಿ ಆಕೆ ಆ ಸಜ್ಜನ ಕುಲ ಸಂಜಾತೆ ಸ್ನಾನಾರ್ಥವಾಗಿ ಹೋದಳು. ಆಕೆ ಸ್ನಾನಮಗ್ನೆ, ಈತ ಧ್ಯಾನಮಗ್ನ. ಈ ಸಿದ್ಧ ಪುರುಷ ಧ್ಯಾನಮಗ್ನ, ಆ ಸ್ತ್ರೀ ಸ್ನಾನಮಗ್ನೆ. ಮಗುವು ಅತ್ತಿಂದಿತ್ತ ಆಡುತ್ತಿದೆ, ಪ್ರಮಾದವಶಾತ್ ನೀರಿಗೆ ಬಿದ್ದು ಹೋಗಿದೆ. ಅಪಾರ ವೇಗದಲ್ಲಿ ಹರಿಯುವಂತಹ, ತುಂಬು ಭರಪೂರ ವೇಗದಲ್ಲಿ ಹರಿಯುವಂತಹ ಯಮುನೆಯ ನದಿಗೆ ಆ ಮಗು ಬಿದ್ದು ಹೋಗಿದೆ. ಆಕೆ ಗಾಬರಿಯಿಂದ ಪ್ರಲಾಪವನ್ನು ಮಾಡುತ್ತಿದ್ದಾಗ ದಯಾನ್ವಿತನಾದಂತಹ ಆ ಸಿದ್ಧ ಪುರುಷ ತನ್ನ ದೇಹವನ್ನು ತೊರೆದು ಆ ಮಗುವಿನಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆ ಸಿದ್ಧ ಪುರುಷ ತನ್ನ ದೇಹವನ್ನು ತೊರೆದು ಆ ಮಗುವಿನಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆ ಮಗು ಎಚ್ಚೆತ್ತವನಂತೆ ಮತ್ತೆ ಆಡತೊಡಗಿದೆ. ತಾಯಿ ಆ ಮಗುವನ್ನೆತ್ತಿಕೊಂಡಿದ್ದಾಳೆ. ಆ ಮಗು ಮತ್ತಾರು ಅಂತ ಭಾವಿಸಿದ್ದೀಯೇ? ಇತ್ತ ಸುರೇಶ್ವರರೊಡನೆ ವಾದಕ್ಕಿಳಿದಿದ್ದೀಯಲ್ಲ, ನೀನೇ ಆ ಮಗು ಹಸ್ತಾಮಲಕ ಎನ್ನುವುದಾಗಿ ಗುರು ಶಂಕರರು ಹಸ್ತಾಮಲಕಾಚಾರ್ಯರ ಪೂರ್ವ ಕಥೆಯನ್ನು ಹೇಳುತ್ತಿದ್ದಾರೆ. ಸುರೇಶ್ವರಾಚಾರ್ಯರನ್ನು ಅಂತರಂಗದಲ್ಲಿ ಕರೆದಿದ್ದಾರೆ. ಗುರುವಾದವರಿಗೆ ಇದೆಲ್ಲ ಬಹಳಷ್ಟು ಗೋಜಲುಗಳು, ಬಹಳಷ್ಟು ಕಷ್ಟಗಳು. ಎಲ್ಲ ಶಿಷ್ಯರನ್ನೂ ಸರಿಯಾಗಿ ನಿಯಮಿಸಬೇಕು, ಯಾರ ಮನಸ್ಸಿಗೂ ನೋವಾಗದ ಹಾಗೆ ನಡೆದುಕೊಳ್ಳಬೇಕು. ಹಾಗಾಗಿ ಹಸ್ತಾಮಲಕರಿಗೆ ಬುದ್ಧಿ ಹೇಳಿ ಸುರೇಶ್ವರಾಚಾರ್ಯರನ್ನು ಅಂತರಂಗದಲ್ಲಿ ಕರೆದು ಸಂತೈಸಿ ಅವರಿಗೆ ಹೇಳಿದ್ದಾರಂತೆ, ನೀನು ಸ್ವತಂತ್ರವಾದ ಗ್ರಂಥವನ್ನು ರಚನೆ ಮಾಡು. ನಾ ಬರೆದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಾರ್ತಿಕ ಬರೆಯುವುದು ಬೇಡ, ನೀನು ಸ್ವತಂತ್ರವಾದ ಗ್ರಂಥ ರಚನೆ ಮಾಡು. ಲೋಕೋತ್ತರವಾದ ಯಶಸ್ಸು ನಿನಗೆ ಪ್ರಾಪ್ತವಾಗುತ್ತದೆ. ಈ ರೀತಿಯಾಗಿ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡಂತಹ ಸುರೇಶ್ವರಾಚಾರ್ಯರು ನೈಷ್ಕರ್ಮ್ಯ ಸಿದ್ಧಿ ಎನ್ನುವಂತಹ ಗ್ರಂಥವನ್ನು, ಪರಮ ದಿವ್ಯ ಮಂಗಲಕರವಾದ ಗ್ರಂಥವನ್ನು ರಚನೆ ಮಾಡಿ ಗುರುಕೃಪೆಗೆ ಇವರು ಪಾತ್ರರಾಗಿದ್ದಾರಂತೆ. ಮಂಡನ ಮಿಶ್ರರನ್ನು, ಸುರೇಶ್ವರಾಚಾರ್ಯರನ್ನು ಪ್ರೇರೇಪಣೆ ಮಾಡಿ ಉಭಯ ಟೀಕಾ ಗ್ರಂಥಗಳನ್ನು
ವಿವರಣಾ ಸಹಿತವಾಗಿ ಇಲ್ಲಿ ವಿರಚನೆಯನ್ನು ಮಾಡಿದ್ದಾರಂತೆ. ಯಾವ ರೀತಿಯಲ್ಲಿ ಮಾಡಿದ್ದಾರೆ? ವಿವರಣೆ ಮತ್ತು ವಾರ್ತಿಕ ಎರಡೂ ಭಾಗಗಳನ್ನು, ವಾರ್ತಿಕಗಳು ಅಂದರೆ ಸಾಲುಗಳು, ಅವುಗಳಿಗೆ ವಿವರಣೆಗಳು ಮತ್ತೆ ವಿವರಣೆ ಮತ್ತು ವಾರ್ತಿಕಗಳು ಎಂಬ ಹೆಸರಿನಿಂದ ಪ್ರಕಾಶಮಾನವಾಗುತ್ತಾ ಜಗತ್ತಿನಲ್ಲಿ ಶಾಶ್ವತ ಸುಖ ಪಡೆಯಲಿ ಎನ್ನುವುದಾಗಿ ಮಂಡನ ಮಿಶ್ರರನ್ನು ಇಲ್ಲಿ ಅನುಗ್ರಹ ಮಾಡಿದ್ದಾರೆ. ಪದ್ಮಪಾದರು ವಾರ್ತಿಕೆಯನ್ನು ರಚಿಸಿ ಅದನ್ನು ಎರಡು ಭಾಗಗಳಾಗಿಸಿದ್ದಾರೆ. ಈ ವಿಷಯ ಬಹಳ ಮುಖ್ಯ, ಮುಂದೊಮ್ಮೆ ಇದರ ವಿಚಾರ ಬಂದಾಗ ನಿಮಗೆ ಅರ್ಥವಾಗುತ್ತೆ. ವಾರ್ತಿಕೆಗಳನ್ನು ರಚನೆ ಮಾಡಿ ಮೊದಲ ಭಾಗವನ್ನು ಪಂಚಪಾದಿಕೆ ಎನ್ನುವುದಾಗಿ ಕರೆದು ಎರಡನೆಯ ಭಾಗವನ್ನು ವೃತ್ತಿ ಎನ್ನುವುದಾಗಿ ಕರೆದಿದ್ದಾರೆ. ಹೀಗೆ ಪದ್ಮಪಾದಿಕೆ ಅಥವಾ ಪಂಚಪಾದಿಕೆ ಮತ್ತು ವೃತ್ತಿಯನ್ನು ಗುರುಚರಣಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅದನ್ನು ಸ್ವೀಕರಿಸಿದ ಗುರುವು ಶಿಷ್ಯರನ್ನು ಮತ್ತೆ ಹೇಗೆ ಅನುಗ್ರಹ ಮಾಡಿದ್ದಾರೆ, ಮತ್ತೆಲ್ಲ ಶ್ರೇಷ್ಠತೆಗಳು ಹೇಗೆ ಸಂಭವಿಸಿವೆ ಎನ್ನುವ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ನಿತ್ಯ ನಿರಂತರವಾಗಿ ಗುರು ಕರುಣೆಯು ನಮ್ಮತ್ತ ಹರಿಯಲಿ, ನಮ್ಮ ಚಿತ್ತ ನಿತ್ಯವೂ ಶುದ್ಧವಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಶ್ರೇಯೋಸ್ತು, ಸದಾ ವಿಜಯೋಸ್ತು. ನಮಸ್ಕಾರ.